होशियार हो। अनिका और ना ड्रॉप मार्स चलवा। हाँ हाँ करकोड़ होती ऋषि बाय। याक मंगलमा ಏನು ಮಾತಾಡದೆ ಸುಮ್ಮನೆ ಆಗೋದ್ರಿ? ಇಲ್ಲ ಕಣ್ರವ್ವ, ಅದೆಲ್ಲ ಏನೂ ಇಲ್ಲ. ಪಾಪ ಆ ಹುಡುಗಿ ಕಮಲಿ ನಿಮ್ ಕೊಟ್ಟೆ ಓದ್ಕತ್ತದೆ, ಸಾನೆ ಸಾರಿ ನಮ್ಮ ಮನೆಗೂ ಬಂದು ಹೋಗೈತೆ. ನಿಮಗ್ ಪರಿಚಯ ಇದ್ದವರು ಅಂದ್ಮ್ಯಾಕೆ ನನಗೂ ಬೇಕಾದವ್ರೆ ಅಲ್ವರ? ನಿಮ್ ಮನೆ ಉಪ್ಪು ತಿಂತ ಇದ್ದೀನಿ. ಅಲ್ದಲಯ್ಯ, ಹೊಸ್ತ್ರಲ್ಲಿ ಈ ಊರಿಗೆ ಬಂದಾಗ ಇರಕ್ಕೊಂದು ನೆಲೆ ಇಲ್ದಲೆ ಸಾನೆ ಕಷ್ಟ ಅನುಭವಿಸಿದ್ನಿ. ಇಂಥ ಮಹಾನಗರದಾಗೆ ಒಬ್ಬಂಟಿ ಹೆಂಗಸು ಎಷ್ಟೊಂದು ಕಷ್ಟ ಅನುಭವಿಸಿದ್ನಿ. ಅಂಥದ್ರಲ್ಲಿ ಪಾಪ ಹುಡುಗಿ ಅದೇನು ಕಷ್ಟಪಡ್ತಾಯ್ತು ಏನೋ. ಹೌದು ಮಂಗಳಮ್ಮ, ನಿಮ್ಮ ತುಂಬ ದೊಡ್ಡ ಮನಸ್ಸು, ನಿಮ್ಮಿಂದ ತುಂಬಾ ಸಹಾಯ ಆಗಿದೆ. ನಾನು ಈಗಲೇ ಹೇಗಾದರೂ ಮಾಡಿ ಕಮಲಿನ ಹುಡುಗಿ ಈ ಚೀಟಿ ನೋಡಿ ಕೊಡ್ತೀನಿ. ನಂಗೆ ಗೊತ್ತಿರೋ ಪ್ರಕಾರ ಅವರು ಹಾಸ್ಪಿಟ್ಲಲ್ಲೇ ಇರ್ತಾರೆ. ಆಯ್ತು ಬಾ. ನೋಡ್ದ ಕಮಲಿ, ಅಜ್ಜಿ ನಮ್ಮನ್ನ ವಾಪಸ್ ಮನೆಗೆ ಕರೆದವ್ರಂತೆ. ನಂಗೆ ಗೊತ್ತಿತ್ತು ಅಜ್ಜಿಗೆ ದಿಟ್ಟ ಯಾವುದು ಅಂತ ಗೊತ್ತಾಯ್ತೈತೆ ಅಂತ ನಂಗೆ ಗೊತ್ತಿತ್ತು. ಸದ್ಯ ಈಗ್ಲನ ನಿಂದೇನು ತಪ್ಪಿಲ್ಲ ಅಂತ ಅರ್ಥ ಆಯ್ತಲ್ಲ. ಲೇ ದದ್ದಿ, ನಾನ್ ವಿಯೋಗಿನಿ ಆಗಿದ್ದಾಗ್ಲೇ ನಿಮ್ಮಿಬ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡ ಇರ್ಲಿಲ್ಲ, ಈಗ ಮಾಡ್ತೀನಾ? ಹ, ನನ್ಗೂ ಗೊತ್ತಿತ್ತು ಕಣೆ, ಅಜ್ಜಿ ನಮ್ಮ ಮನೆಗೆ ಕರ್ದೆ ಕರೀತಾರಂತ. ಲೇ ಕೆಸರಿನ್ ಕಮಲಿ, ನಿನ್ ಜಾಗ ಯಾವತ್ತಿದ್ರು ಕೆಸ್ರೆ ಕಣೆ, ಸಿಂಹಾಸನದಲ್ಲಿ ಕೂರೋ ಕನ್ಸ್ ಕಾಣ್ಬೇಡ. ಸಾನೆ ಮಾತಾಡ್ತಿದ್ಯ, ನಾವೇನ್ ನಿಂತಾವ್ ಬಂದ್ ಸಾಯೋಕ್ ಹೇಳಿಲ್ಲ, ನೀನೇ ನಮ್ತಕ್ ಬಂದು ಸುಳ್ಳೇಳಿ ನಾಟಕ ಮಾಡ್ತಿದ್ಯ. ನಾಚಿಕೆ ಆಗ್ಬೇಕ್ ನಿನ್ ಜನ್ಮಕ್ಕೆ. ನಾಚಿಕೆ ಆಗ್ಬೇಕಾಗಿರೋದು ನಿಮಗೆ, ಎಷ್ಟೇ ಬೈದ್ರು ಉಗಿದ್ರು ಇನ್ನೂ ಇದ್ದೇ ಊರಲ್ಲಿ ಇದ್ದೀರಲ್ಲ. ಲೇಯ್, ಇಷ್ಟೊತ್ತಿಗೆ ಮನೆಗೆ ಹೋಗದೆ ಬೀದಿಯಲ್ಲಿ ತಿರುಗಾಡೋರು ಯಾರ್ಯಾರು ಗೊತ್ತಾ? ಭಿಕ್ಷುಕರು, ಕಳ್ಳರು ಅಥವಾ ಬೀದಿ ನಾಯಿಗಳು. ಏಯ್ ಅನಿಕಾ, ಏಯ್ ಕೂಗ್ಬೇಡ್ವೆ. ಹೋಗಿ ಯಾವ್ದಾದ್ರು ಬಿದ್ದೋಗಿರೋ ಬಿಲ್ಡಿಂಗು ಅಥವಾ ಬಸ್ ಸ್ಟ್ಯಾಂಡ್ ಫುಟ್ಪಾತ್ ನೋಡ್ಕೊಳ್ಳಿ. ಸ್ವೀಟ್ ಇದೆ ಗೊತ್ತಾ, ನಿಮ್ಗೂ ಕಟ್ ಮಾಡ್ಕೊಡ್ಲಾ? ಮಾಮ್ ಆಪಲ್ ಕಟ್ ಮಾಡ್ಕೊಡ್ಲಾ? ಬೇಕೋ ಬೇಡ ಅಂತ ಹೇಳಿ. ಅಯ್ಯೋ ಬೇಡ ಆದ್ರೆ ಬಿಡಿ,
ನಾನೇ ತಿನ್ಕೋತೀನಿ. ನೀವು ತಿನ್ನಲ್ಲ, ಕೋಪದಲ್ಲಿದ್ದೀನಿ. ಇನ್ನೂ ರೇಗಿಸ್ಬೇಡ, ಸುಮ್ಮನೆ ಹೊರಟೋಗೋ ಊರ್ಮಿ. ಏನಾಯ್ತು ಮಾಮ್? ಕೋಪದಲ್ಲಿದ್ದೀನಿ ಅಂದ್ರೆ ಇನ್ನೇನಾಗಿರುತ್ತೆ ಹೇಳು. ಅಂದ್ರೆ ಮತ್ತೆ ಆ ಗೌರಿ ಏನಾದ್ರೂ? ಹಾ, ಇನ್ಯಾರು? ಅವಳೇ. ನನಗೆ ನನ್ನ ಮೇಲೆ ಕೋಪ ಮತ್ತೆ ಅಸಹ್ಯ ಬರೋ ಹಾಗೆ ಮಾಡ್ಬಿಟ್ಲು ಊರ್ಮಿ. ಏನೋ ಒಂದ್ಸಲ, ಎರಡ್ ಸಲ, ಮೂರ್ ಸಲ ಮಿಸ್ ಆದ್ರೆ ಓಕೆ, ಅವ್ಳ ಟೈಮ್ ಚೆನ್ನಾಗಿದೆ ಅಂತ ಅನ್ಕೋಬಹುದು. ಆದ್ರೆ ಪದೇ ಪದೇ ಹೀಗಾಗ್ತಿದ್ರೆ ಹೇಗ್ ಊರ್ಮಿ? ಅಂದ್ರೆ ಅಂದ್ರೆ ನಾನು ಕೈಲಾಗಳು ಅಂತ ಅರ್ಥ? ಮಾಮ್ ಪ್ಲೀಸ್, ಮಾಮ್ ಕೂಲ್ ಡೌನ್. ನೀವು ನಿಮ್ ಪೀಸ್ ಆಫ್ ಮೈಂಡ್ ನ ಕಳ್ಕೊಂಡೆ ತುಂಬಾ ಕಷ್ಟ. ಐ ಡೋಂಟ್ ನೋ ಊರ್ಮಿ, ಅವಳನ್ನ ಹೇಗೆ ಹಿಡಿಯೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮೊದ್ಲಾದ್ರೂ ಕಣ್ಣು ಕಾಣದೆ ಇರುವಾಗ ಅವಳನ್ನ ಹುಡುಕ್ತಿದ್ದೀವಿ ಅನ್ನೋ ಸಮಾಧಾನ ಇತ್ತು. ಅವಳು ನಮಗ್ ಸಿಕ್ಕೆ ಸಿಕ್ತಾಳೆ ಅನ್ನೋ ಭರವಸೆ ಇತ್ತು ಊರ್ಮಿ. ಆದ್ರೆ ಆದ್ರೆ ಈಗ ಇಲ್ಲೇ ಇಲ್ಲೇ ಇದ್ದಾಳೆ ಊರ್ಮಿ. ಆದ್ರೆ ಅವಳನ್ನ ಹಿಡಿಯೋದಕ್ಕಾಗ್ತಿಲ್ಲ. ಹಾವು ಏಣಿ ಆಟದಲ್ಲಿ ಅವಳು ಮಾತ್ರ ಮೇಲೆ ಏರ್ತಾ ಇದ್ದಾಳೆ, ನಾವು ಮಾತ್ರ ಮತ್ತೆ ಮತ್ತೆ ಅದೇ ಹಾವು ಕೈಲಿ ಕಚ್ಚಿಸ್ಕೋತಾ ಇದ್ದೀವಿ. ಮಾಮ್, ಚಿಕ್ಕ ಚಿಕ್ಕ ಹಾವು ಹತ್ರ ಕಚ್ಚಿಸ್ಕೊಂಡು ಮತ್ತೆ ಆಟದ ಆರಂಭಕ್ಕೆ ಬರೋದಕ್ಕಿಂತ ನೂರರ ಹತ್ರ ಹೋಗಿ ಹೆಬ್ಬಾವ್ ಹತ್ರ ಕಚ್ಚಿಸ್ಕೊಳ್ಳೋದಿದೆಯಲ್ಲ, ಅದು ಅದು ಜಾಸ್ತಿ ನೋವು ಕೊಡುತ್ತೆ. ಈಗ ಗೌರಿ ಕಾಯ್ತಾ ಇರೋದು ಹೆಬ್ಬಾವು. ಡೋಂಟ್ ವರಿ ಮಾಮ್, ಸಿಕ್ಕಾಕೊಳ್ಳದೆ ಅವಳು ಎಲ್ಲಿಗೂ ಹೋಗಲ್ಲ. ಹಾ, ಹೌದು, ಅವಳು ನನ್ನ ಕೈಗೆ ಸಿಕ್ಕಾಕೊಂಡೆ ಸಿಕ್ಕಾಕೋತಾಳೆ. ಲೇ ಗೌರಿ, ನೀನು ಎಲ್ಲೇ ಇದ್ರೂ ನಿನ್ನನ್ನು ಹುಡುಕಿ ಆ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನಿಮ್ಮಿಬ್ಬರನ್ನು ಒಟ್ಟಿಗೆ ಸಾಯಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ಇನ್ನು ಮುಂದೆ ನೀನು ಎಲ್ಲೇ ನನ್ನ ಕಣ್ಣಿಗೆ ಬಿದ್ದರೂ ಅಲ್ಲೇ ನಿನ್ನನ್ನು ಶೂಟ್ ಮಾಡಿ ಸಾಯಿಸ್ತೀನಿ ಕಣೆ. ನಿನ್ನಂತೂ ಜೀವ ಸಹಿತ ಹಿಡಿಯೋ ಹಠ ನನಗಿಲ್ಲ. ಇನ್ನ ನಿನ್ನ ಕತೆ ಆದಷ್ಟು ಬೇಗ ಮುಗಿಸ್ತೀನಿ ಮುಗಿಸ್ತೀನಿ. ಅವಳು ಬಾಯಿಗೆ ಬಂದಾಗ ಮಾತಾಡ್ತಾಳೆ, ನಾವ್ ನೋಡ್ಕೊಂಡು ಸುಮ್ಕಿರ್ಬೇಕಾ ಕಮಲಿ? ನಂಗೆ ಬಂದಿದ್ದ ಕೋಪಕ್ಕೆ ಅವಳಿಗೆ ನಾಲ್ಕು ಬಾರಿಸಿ ಕಾರ್ ಕನ್ನಡಿನ ಪುಡಿ ಪುಡಿ ಮಾಡು ಅನ್ಸಿತ್ತು. ನೀನ್ ಯಾಕಮ್ಮಿ ಸುಮ್ಕಿದ್ದೆ? ಅದಕ್ಕೆ ನಿನ್ ಮ್ಯಾಕ್ ನಂಗೆ ಕೋಪ ಬರೋದು. ನೀನ್ ಅವಳನ್ನ ಸರಿಯಾಗಿ ಕೇಳಿದಿದ್ರೆ ಅವಳಿಂಗೆಲ್ಲ ಮಾತಾಡ್ತಿದ್ಲ ಹೇಳು. ನಿಂಗೆ ಕೊಳಕ್ ನೀರ್ಗೆ ಕಲ್ಲಾಕಿದ್ರೆ ಏನಾಯ್ತೈತೆ ಹೇಳು? ನಾವ್ ಅವಳ ತವ ಮಾತಾಡ್ಲಿ ಅಂತಾನೆ ನಮ್ಮನ್ನ ಕೆಣಕ್ತಾಳೆ, ನಾವ್ ಯಾಕೆ ಅವಳು ಅನ್ಕಂಡಂಗ್ ಮಾಡ್ಬೇಕು? ಬಿಡು ನಿಂಗೆ. ಹೋಗಮ್ಮಿ, ನೀನ್ ಯಾವಾಗ್ಲೂ ಹಿಂಗೆ ಹೇಳ್ತೀಯ. ಈಗ ನಾವ್ ಏನ್ ಮಾಡ್ಬೇಕೋ ಅದನ್ ಮಾತ್ರ ಮಾಡಮ್ಮ, ಆಯ್ತಾ? ನಾಡಿದ್ದೆ ಪರೀಕ್ಷೆ, ರಿಷಿ ಸರ್ ಮನೆಗನ ಹೋಗ್ಬೋದಿತ್ತಲ್ವಾ ಕಮಲಿ? ಇಲ್ಲ ಇಲ್ಲ, ಯಾರ ಮನೆಗೂ ಹೋಗೋದ್ ಬೇಡ. ಸುಮ್ಕೆ ಯಾಕೆ ಬ್ಯಾಡ್ದಿರತ್ತೋ ಅಂದ್ರೆ ಮತ್ತೆ ನೀನ್ ಎಲ್ಗೋಗೋದು? ಗೊತ್ತಿರೋರು ಇನ್ ಯಾರು ಇಲ್ವಲ್ಲ. ಒಳ್ಳೇದೇ ಆಯ್ತು ನಿಂಗೆ, ಏನು ಇಲ್ದೇ ಇರೋರ್ಗೆ ಭೂಮ್ ತಾಯಿನ ಹಾಸಿಗೆ, ಆಕಾಸಪ್ಪನೇ ಹೊತ್ತಿಗೆ.
ಅಮ್ಮಣ್ಣನನ್ನ ರೇಗಿಸಿದಾಗೆಲ್ಲ ನೋಡ್ತಾ ಇರು, ಒಂದಿನ ನಾನು ನಿಧಾನಿಸೋದಕ್ಕೆ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಮಾತಿಗೆ ಹೊರಟಿದ್ದೆ. ಆದ್ರೆ ಇವತ್ತು ಈ ತರ ವಿಧಾನಸೌಧದ ಮುಂದೆ ಕೂತ್ಕೊಂಡು ಓದ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣವಿ. ಎಂತ ಗತಿ ಬಂತಲ್ಲ, ಛೇ, ಯಾಕೆ ಬೇಸರ ಪಡ್ತೀಯ ನಿಂಗೆ? ನಾವು ಬೇರೆ ಯಾವ್ದನ್ನ ಬೀದಿಲಿ ಕುಂತ್ಕೊಂಡು ಓದಿದ್ರೆ ಯಾವ ಕರೆಂಟ್ ಹೋಯ್ತಿತ್ತೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಕರೆಂಟೇ ಹೋಗಂಗಿಲ್ಲ, ಫುಲ್ ಟೈಮ್ ಸೆಕ್ಯೂರಿಟಿ. ಅದು ಅಲ್ದೆ ವಿಧಾನಸೌಧದ ಮುಂದೆ ಕುತ್ಕೊಂಡು ಓದ ಭಾಗ್ಯ ಎಲ್ರಿಗೂ ಸಿಗ್ತೈತಾ ಹೇಳು? ಎಲ್ರು ಎಲ್ಲದನ್ನು ಈಟೆ ಪಾಸಿಟಿವ್ ಆಗಿ ತಕ್ಕಳಂಗಿದ್ರೆ ಏಟ್ ಸಂದಾಗಿರ್ತಿತ್ತು. ರಚನಾ, ನೀನಿಲ್ಲಿ ಈಟೋತ್ನಾಗ ಬಂದಿದ್ಯಲ್ಲ, ಏನಾಯ್ತು? ನನಗೇನು ಆಗಿಲ್ಲ, ಆಗಿರೋದು ನಿಮ್ಗೆ. ಈ ರೀತಿ ರಸ್ತೆ ಮೇಲೆ ಕೂತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನೀವ್ ಆಸ್ಪತ್ರೆಲ್ಲ ಇರ್ತೀರೇನೋ ಅಂತ ಹುಡುಕೊಂಡ್ ಬಂದೆ, ನೋಡಿದ್ರೆ ಇಲ್ಲಿದ್ದೀರ. ನೀನ್ ಸುಮ್ಕೆ ಕೂಗಾಡ್ಬೇಡ ಕಣವಿ, ಇವ್ರ ಮಾತ್ರ ಈಟ್ ದೊಡ್ಡದಾಗತ್ತೆ ಅಟ್ಟಯ್ಯ. ನಮ್ಗೆ ಜಾಗ ಕೊಡೋರು ಯಾರು ಅವ್ರೆ ಹೇಳು. ನಿಂಗೆ ನೀನ್ ಸುಮ್ಕಿರಮ್ಮಿ, ರಚನಾ ಅದೇನು ತೊಂದ್ರೆ ಇಲ್ಲ, ನಾವ್ ಆರಾಮ. ಇಲ್ಲ ಕಮ್ಲಿ, ನಿಂಗೆ ಹೇಳ್ತಿರೋದ್ ಸರಿಯಾಗೇ ಇದೆ. ನಿಮ್ಮಿಬ್ರಿಗೂ ಸಹಾಯ ಮಾಡಕ್ ಆಗ್ಲಿಲ್ವಲ್ಲ ಅನ್ನೋ ಬೇಸರ ನನಗೂ ಇತ್ತು, ಆದ್ರೆ ಇವಾಗಿಲ್ಲ. ನೀವಿಬ್ರು ಇಲ್ಲಿ ಹೋಗಿ ಉಳ್ಕೋಬಹುದು. ಯಾರು, ಯಾರ ವಿಳಾಸ ರಚನಾ ಇದು? ಇದು ನಮ್ಮನೇಲಿ ಮಂಗಳಮ್ಮ ಅಂತ ಇದ್ದಾರಲ್ಲ, ಅವ್ರಿಗೆ ಗೊತ್ತಿರೋ ಅವ್ರ ಮನೆ. ಅವರು ಇವ್ರ ಹತ್ರ ಮಾತಾಡಿದಾರಂತೆ. ನೀವಿಬ್ರು ಹೋಗಿ ಅಲ್ಲಿ ಉಳ್ಕೋಬಹುದು, ಯಾವುದು ಪ್ರಾಬ್ಲಮ್ ಆಗಲ್ಲ. ರಚನಾ, ಪರಿಚಯ ಇಲ್ದಿರೋರ್ ಮನೆಯಾಗೆ? ಅಯ್ಯೋ, ನೀನೋಸಿ ಸುಮ್ಕಿ ರವಿ, ಯಾರಾದ್ರೂ ಸಹಾಯ ಮಾಡೋಕ್ ಬಂದವ್ರೆ ಅಂದ್ರೆ ಅದಕ್ಕೋಸಿ ಗೌರವ ಕೊಡ್ಬೇಕು. ಆ ಚೀಟಿ ಕೊಡಿಲಿ. ರಚನಾ, ಸ್ಯಾನೆ ಥ್ಯಾಂಕ್ಸ್ ಕಣಮ್ಮಿ, ನಾವ್ ಅಲ್ಲಿಗೆ ಉಳ್ಕತೀವಿ. ಒಳ್ಳೆ ನಿದ್ದೆ ಮಾಡಿ ತುಂಬಾ ದಿನ ಆಗಿತ್ತು. ಋಷಿ ಜೊತೆ ಇದ್ದಿದ್ದು ಒಂದ್ ಕಾರಣ ಆಗಿದ್ರೆ, ಆ ಕೆಸರಿನ ಕಂಬಳಿ ನಾನು ನಡು ರಸ್ತೆಯಲ್ಲಿ ಬಿಟ್ಟು ಬಂದಿದ್ದು ಇನ್ನೊಂದು ಸಮಾಧಾನ. ಇಡೀ ರಾತ್ರಿ ಅದ್ ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ತೂಗಡಿಸ್ತಿದ್ಲೋ, ಯಾವ ಅಂಗಡಿ ಮುಂದೆ ಇದ್ಲೋ. ಇಷ್ಟು ದಿನಗಳಾದ್ಮೇಲೆ ನೀವು ನಮ್ಮ ಮನೆಗೆ ಬಂದಿರೋದು ನನ್ಗೊಂಥರ ಸಂತೋಷ, ಒಂಥರ ನೆಮ್ಮದಿ ಗುರುಗಳೇ. ಕಾರ್ಯ ನಿಮಿತ್ತ ನನ್ನ ಕರ್ತವ್ಯ ಇದು, ತಲುಪಿಸಬೇಕಾದ ವಿಷಯನ ತಲುಪಿಸೋದಕ್ಕೆ ಬರಲೇಬೇಕಲ್ಲ ಅನ್ನಪೂರ್ಣಮ್ಮ. ಏನ್ ವಿಷಯ ಗುರುಗಳೇ? ತುಂಬಾ ಮುಖ್ಯವಾದ್ದೇನಾದ್ರೂ? ಹೌದು, ಮುಖ್ಯವಾದದ್ದೇ. ನೀವು ದೇವಾನು ದೇವತೆಗಳ ಹತ್ರ ಯಾವಾಗ್ಲೂ ಕೇಳ್ಕೊಳ್ಳೋ ಆ ವಿಷಯನೇ ಹೇಳಕ್ ಬಂದಿರೋದು ನಾನು. ನಿಮ್ಮ ಮೊಮ್ಮಗಳ ಬಗ್ಗೆ
ಈ ಮನೆಯ ಹಿರಿಯ ಮೊಮ್ಮಗಳ ಬಗ್ಗೆ ಹೇಳಕ್ ಬಂದಿದ್ದೀನಿ ನಾನು. ಆನೆ ಬಂತೊಂದಾನೆ ಯಾವೂರಾನೆ ವಿಜಯಪುರದಾನೆ ಇಲ್ಲಿ ಯಾಕೆ ಬಂತು ಹಾದಿ ತಪ್ಪಿ ಬಂತು. ಆನೆ ಆನೆ ಆ ಕೂತ್ಕೋತು ಇಲ್ಲೇ ಕೂತ್ಕೋ ನೀನು. ಆ ಕಮಲಿ ತಗೊಮ್ಮ. ಅಕ್ಕ ನಿಮ್ ಉಪಕಾರಕ್ಕೆ ಏ ಧನ್ಯವಾದ ಹೇಳ್ರು ಸಾಕಾಗಕ್ಕಿಲ್ಲ. ನಿಮ್ಮಿಂದ ಸ್ಯಾನೆ ಸಹಾಯ ಆಗೈತೆ ಅಕ್ಕ. ಹಾಗೇನಿಲ್ಲ ಕಮಲಿ. ಇಲ್ಲ ಅಕ್ಕ, ನೀವು ನಮ್ಗೆ ಈ ಮನೆಯಾಗಿರೋ ಜಾಗ ಕೊಡ್ಲಿಲ್ಲ ಅಂದಿದ್ರೆ ನಿನ್ನೆ ರಾತ್ರಿ ನಾವು ರೋಡ್ನಾಗೆ ಮನೆ ಕಬೇಕಿತ್ತು. ಸ್ಯಾನೆ ಥ್ಯಾಂಕ್ಸ್. ಕಮಲಿ, ಮಂಗಳಮ್ಮ ಹೇಳ್ದ ಹಾಗೆ ನಾನು ಮಾಡಿದ್ದೀನಿ, ನೀನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಕಮಲಿ, ಏನಾಯ್ತು? ಅವನ್ ಗೆಪ್ತಿ ಆಯ್ತು ಕಣಕ. ಅವ್ರ ಜಾಗದಲ್ಲಿ ನೀವಿದ್ದು ನಮ್ಗೆ ಆಶ್ರಯ ಕೊಟ್ಟು ಅವನಾಗ ನೋಡ್ಕೋತಿದ್ದೀರಾ ಅಕ್ಕ? ಮಂಗಳಮ್ಮಂತವ ಮಾತಾಡ್ಬೇಕು ಅನ್ಸ್ತೈತೆ, ಫೋನ್ ಮಾಡ್ಕೊಡ್ತೀರಾ? ಯಾಕಕ್ಕ? ಏನಿಲ್ಲ, ಬಾ. ಹಲೋ ಮಂಗಳಮ್ಮನವ್ರೆ, ನಾನು ಕಮಲಿ ಮಾತಾಡ್ತೀನಿ. ನೀವು ಯಾರೋ ಏನೋ ನಂಗೆ ಗೊತ್ತಿಲ್ಲ, ಆದ್ರೆ ನಂಗೆ ಕಷ್ಟ ಬಂದಾಗ ನೆರವಾಗಿ ನಿಲ್ತಿದ್ದೀರಿ. ಅವತ್ತು ಹಾಸ್ಟೆಲ್ನಾಗೆ ನನ್ನ ಪ್ರಾಣ ಕಾಪಾಡಿದ್ರಿ, ಇವತ್ತು ಇವ್ರ ಮನೆಯಾಗಿ ಇರೋಕ್ಕೆ ಜಾಗ ಕೊಡ್ಸಿದ್ದೀರಾ. ನಿಮ್ಮಿಂದ ನಂಗೆ ನನ್ನ ಅವ್ವ ಗೆಪ್ತಿಗೆ ಬರ್ತಾವಳೆ, ಅವಳು ಹಂಗೆಯ, ಯಾರಿಗೇನೇ ಕಷ್ಟ ಅಂದ್ರೂ ಏಟೇ ತೊಂದರೆ ಬಂದರೂ ಹೋಗಿ ಸಹಾಯ ಮಾಡೋಳು. ನಿಮ್ಮಿಂದ ಸ್ಯಾನೆ ಉಪಕಾರ ಆಗೈತೆ. ಸ್ಯಾನೆ ಥ್ಯಾಂಕ್ಸ್ ಮಂಗಳಮ್ಮವ್ರೆ. ಪರವಾಗಿಲ್ಲ ಕಣವ, ನೀನು ಚೆನ್ನಾಗಿ ಓದಬೇಕು ಅಷ್ಟೇ. ನಾನು ನಮ್ಮ ಅಜ್ಜ ಹಿಂಗೆ ಮಾತು ಕೊಟ್ಟು ಬಂದೀನಿ, ಸೆಂದಾಗಿ ಓದಿ ದೋಡೆಕ್ತಿಯಾಗಿನೇ ನನ್ನ ಅವ್ವನ್ನ ನೋಡಕ್ಕೆ ಹೋಗೋದು ಅಂತ. ನಾನು ಸೆಂದಾಗಿ ಓದೇ ಓದ್ತೀನಿ.